ಪ್ರಶಂಸನಾ ಪತ್ರ ಕೊಟ್ಟಿದ್ದು ಯಾರಿಗೆ ಅಂತ ನೀವು ಕೇಳಲಿಲ್ಲ ನನಗೆ. ನಾವು ಪ್ರಶಂಸನಾ ಪತ್ರ ಕೊಟ್ಟಿದ್ದು ಎಮರ್ಜೆನ್ಸಿ ವೆಹಿಕಲ್ಸು ಸ್ಪಾಟಲ್ಲಿ ಇಲ್ಲದೇ ಇರತಕ್ಕಂಥವು 112 ಮತ್ತು ಹೈವೋ ಮೊಬೈಲು ಮತ್ತು ನಮ್ಮ ಸಂಜೀವಿನಿ ಆ್ಯಂಬುಲೆನ್ಸ್ ಅವ್ರಿಗೆ ಮಾಹಿತಿ ಸಿಕ್ಕ ನಂತರ ಪ್ರತಿ ಆಕ್ಸಿಡೆಂಟ್ ಕೇಸಲ್ಲಿ ಹಗಲು ರಾತ್ರಿ ಫಸ್ಟ್ ಓಡೋಗ್ತಕ್ಕಂಥವ್ರು ಅವರು. ಯಾರೋ ವಿಕ್ಟಿಮ್ಸ್ ಬಿದ್ದಿರ್ತಾರೆ ಅವ್ರಿಗೇನೋ ಸಹಾಯ ಸಿಗುತ್ತೆ, ಸಹಾಯ ಸಿಗಲ್ವೋ ಅಂತ ಅವರ ಒಂದು ಕರ್ತವ್ಯ ಪ್ರಜ್ಞೆಗೆ ಅಲ್ಲಿ ಮಾ ಬಿದೆಯೋ ಇಲ್ವೋ ಗೊತ್ತಿಲ್ಲ, ಯಾ ಜನ ಸೇರಿದಾರೋ ಇಲ್ವೋ ಗೊತ್ತಿಲ್ಲ, ಹೋಗಿದ ತಕ್ಷಣ ಸ್ಪಂದಿಸಿದ್ರಲ್ಲ ಅವ್ರಿಗೆ ನಾವು ಪ್ರಶಂಸನಾ ಪತ್ರ ಕೊಟ್ಟಿರೋದು ನಮ್ಮ ಕರ್ತವ್ಯ. ನಾವು ಹೌದು ತಪ್ಪಾಗಿರ್ಬೋದು, ತಪ್ಪಾಗಿದ್ರೆ ತಿದ್ಕೊಳ್ಳೋಣ, ಪನಿಷ್ಮೆಂಟ್ ಕೊಡೋಣ. ಮುಂದಿನ ಒಂದು ತಿಂಗಳು ನಾವು ವಾಲಂಟರಿ ಟ್ರಾಫಿಕ್ ತಪಾಸಣಾ ಕೇಂದ್ರಗಳನ್ನು ರಸ್ತೆಗಳಲ್ಲಿ ಓಪನ್ ಮಾಡ್ತೀವಿ, ನೋಡೋಣ ಎಷ್ಟು ಜನ ಅವರೇ ವಾಲಂಟರಿಗೆ ಬಂದು ತಪಾಸಣೆ ಮಾಡಿ ನಮ್ಮ ಇನ್ಶೂರೆನ್ಸ್ ಎಲ್ಲ ಸರಿ ಇದೆ ಅಂತ ತೋರಿಸ್ಕೊಂಡು ಹೋಗ್ತಾರೋ. ನಾವು ಚೆಕ್ ಮಾಡೋದಿಲ್ಲ, ಅದನ್ನು ನೋಡಲಿ ಸಾರ್ವಜನಿಕರು. ಯಾಕಂದರೆ ಇದು ಇವತ್ತು ಮುಗಿತಕ್ಕಂಥದ್ದಲ್ಲ, ಇದು ಇವತ್ತು ನಾ ಇರ್ತೀನಿ ನಾಳೆ ನಾ ಇರಲ್ಲ, ಅವ್ರು ಇರ್ತಾರೆ ಅವ್ರು ಇರೋದಿಲ್ಲ, ವ್ಯವಸ್ಥೆ ಇರ್ತದೆ. ಮಾಡೋಣ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣ, ಏನು ತೊಂದರೆ ಇಲ್ಲ, ನಾವೆಲ್ಲದಕ್ಕೂ ಓಪನ್ ಇದ್ದೀವಿ. ನಮಗೆ ಸಾರ್ವಜನಿಕರಿಗೆ ಟ್ಯಾಕ್ಸ್ ಪೇಯರ್ಸ್ಗೆ ದಿನ ಬಂದು ಸಣ್ಣ ಸಣ್ಣದಾಗಿ ಕೆಲಸ ಹುಡುಕೊಂಡು 1,000 2,000 ಸಂಪಾದಿಸ್ತಕ್ಕಂಥವ್ರಿಗೆ ಹರಾಸ್ಮೆಂಟ್ ಆಗೋದು ಯಾರಿಗೂ ಇಷ್ಟ ಆಗೋದಿಲ್ಲ, ನಮಗಂತೂ ಖಂಡಿತ ಇಷ್ಟ ಆಗಿರಲ್ಲ.